ಒಂದು ಮನಿ ಇತ್ತು, ಬಹಳ ದೊಡ್ಡ ಶ್ರೀಮಂತನ ಮನಿ. ಆ ಮನಿ ಒಳಗೆ ಒಬ್ಬ ಕೆಲಸ ಮಾಡ್ತಿದ್ದ 200 ರೂಪಾಯಿ ತಿಂಗಳ. ಹಿಂಗ ಕೆಲಸ ಮಾಡ್ಬೇಕಾದ್ರ ಒಂದು ದಿನ ಕಳ್ಳ ಅವನಿಗೆ ಬಂದು ಕರೆದು ಹೇಳ್ದ, ನೀನ್ ಈ ಮನ್ಯಾಗ ಎಷ್ಟು ವರ್ಷ ಆತು ದುಡ್ಯಾಕತ್ತೀನಿ? ಅವ ಅಂದ, ನಾನು ಸುಮಾರು 1-8 ವರ್ಷದಿಂದ ದುಡ್ಯಾಕತ್ತೀನ್ರಿ ಅಂದ. ಕಳ್ಳ ಅಂದ, ನಿನಗ ನಾನು 8 ವರ್ಷ ಆಗುವಷ್ಟು ರೊಕ್ಕ ಬರೀ ಒಂದ ದಿವಸನಾಗ ಕೊಡ್ತೀನಿ, ನೀನು ಬಹಳ ಸಣ್ಣ ಕೆಲಸ ಮಾಡ್ಬೇಕು ನನಗಂದ. ಎಷ್ಟು ಕೊಡ್ತೀರಿ ನನಗಂದಿವ ಕೆಲಸ ಮಾಡವ? ಅವ ಅಂದ, ನಾನು ನಿನಗೆ 1 ಲಕ್ಷ ರೂಪಾಯಿಯನ್ನ ಕೊಡ್ತೀನಿ, ಬಹಳ ಸಣ್ಣ ಕೆಲಸ ಮಾಡ್ಬೇಕು, ಸುಮ್ಮ 1 ಸೆಕೆಂಡಿನ ಕೆಲಸ ಅದು, ಏನ್ ಮಾಡ್ಬೇಕು ಹೇಳ್ರಿ, ನನಗೆ ರೊಕ್ಕ ಕೊಡ್ರಿ, ನಾನು ಮಾಡ್ತೀನಿ ಅಂತ. ಏನಿಲ್ಲ, ನೀ ರಾತ್ರಿ ಮಕ್ಕೊಂಡಾಗ ಹಿತ್ತಲ ಏನ್ ದಡ್ಡಿ ಅಂತ ಕರಿತೀವಲ್ಲ ಮನಿ ಹಿಂದಿನ ಬಾಕ್ಲ, ಅದ್ರ ಬಾಕ್ಲ ಸಡಲಿಕೆ ಮಾಡಿ ನೀ ಹೋಗ್ಬಿಡು ಸಾಕು, ಇಷ್ಟ ಮಾಡ್ಬಿಟ್ರೆ ನಿನಗೆ ನಾ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ. ಇಷ್ಟ ಕೆಲಸರಿ ಆಗಲ್ರಿ ಅಂತಂದ್ರೆ ರಾತ್ರಿ ಮಾಲಕ್ ಊಟ ನೀಡಿ ಅವನಿಗೆ ಹಾಸಿಗೆ ವ್ಯವಸ್ಥೆ ಮಾಡಿ ಅವನಿಗೆ ಮಲಗಿಸಿ ಇವ ಹೋಗಬೇಕಾದ್ರೆ 1 ಲಕ್ಷ ರೂಪಾಯಿ ಕೆಲಸ. ಹಿಂಗ ಅದೇನು ಚಿಲಕ ಇರ್ತದಲ್ಲ ಕೊಂಡಿ ಅಂತೀವಲ್ಲ ನಾವು, ಸೌಂಡ್ ಆಗ್ತದ ಬಾ ಅಂತಂದ್ ಆ ಚಿಲಕ ತೆಗೆದು ಇವ ಮನೆಗೆ ಹೋಗಿಬಿಟ್ಟ. ರಾತ್ರಿ 12 ಆಯ್ತು. ಬಹಳ ವಜ್ರ ವೈಡೂರ್ಯದಿಂದ ತುಂಬಿರುವಂತಹ ಮನಿ ಕಳ್ಳ ಹಿಂದಿನ ಬಾಗಿಲ ಒಳಗೆ ಹಾಸಿ ಬಂದ, ಬಾಗ್ಲ ತೆಗೆದು ನೋಡ್ತಾನ, ಆ ಬಾಗ್ಲದ ಮುಂದೆ ಒಂದು ನಾಯಿ ಕೂತಿತ್ತು. ಯಾರೋ ಹೊಸ್ತಾಗ ಬಂದ್ರೆ ನಾಯಿ ಏನ್ ಮಾಡ್ತ? ಬಾಗ್ಲ ಮುಂದೆ ಸಾಹುಕಾರ ಸಾಕಿರುವಂತಹ ನಾಯಿ ಕುಂತಿತ್ತು. ಇವ ಬಂದ ಗುರ್ರಂತದ್ದು, ಏ ಸುಮ್ ಕುಂದ್ರು ನಿನಗೆ ಎಷ್ಟು ರೂಪಾಯಿ ಬೇಕಂದ, ಮತ ಗುರ್ರಂತದ್ದು. ಅವನ ಕಡೆ ಒಂದು ಬಿಸ್ಕೆಟ್ ಇತ್ತು, ಬಿಸ್ಕೆಟ್ ಒಗದ, ಬಿಸ್ಕೆಟ್ ಅನ್ನ ಮೂಸಿ ನೋಡಿ ಮತ ಅವನಿಗೆ ಗುರ್ರ ಅಂತ, ನಿನಗೆ ಬಂಗಾರ ಬಿಸ್ಕೆಟ್ ಕೊಡ್ತೀನಿ ತಗೋ ಅಂತ ನಾಯಿಗೆ ಬಂಗಾರ ಬಿಸ್ಕೆಟ್ ಒಗದ, ಮತ ಗುರ್ರ ಅಂತದ್ದು. ಬಂಗಾರ ಬಿಸ್ಕೆಟ್ ಒಗದ್ರು ನೀ ಯಾಕೆ ಸುಮ್ಮ ಕುಂದ್ರವಲ್ಲಪ್ಪ, ನಾಯಿ ನನಗೆ ಯಾಕೆ ಗಂಟು ಬಿದ್ದಿ? ಎಂತಹ ಜ್ಞಾನ ಇರುವಂತಹ ಮನುಷ್ಯ ಸುಮ್ಮ 1 ಲಕ್ಷ ರೂಪಾಯಿ ಕೊಟ್ಟಿನಂದ್ರ ಸರ್ ನಾನು ನಿನಗೆ ಬಂಗಾರದ ಬಿಸ್ಕೆಟ್ ಕೊಡಾಕತ್ತೀನಲ್ಲ, ನೀನ್ ಯಾಕೆ ಸುಮ್ಮ ಕುಂದ್ರವಲ್ಲಿ ಅಂದಾಗ ನಾಯಿ ಕಿಮ್ಮತ್ತಿನ ಮಾತು ಹೇಳ್ತದ್ದು. ನಾಯಿ ಅಂತೂ ಲಂಚ ತಗೊಂಡು ಕೆಲಸ ಮಾಡಕ್ ನನ್ನ ಮನಸ ಮಾಡ್ಯಾನ ಅಂತ. ನಿಮ್ಮಂಗ ಲಂಚ ತಗೊಂಡು ಕೆಲಸ ಮಾಡಕ್ ನನ್ನ ಮನಸ ಮಾಡಿರನು? ಮನೆ ಕಾಯುವಂತ ಶ್ವಾನ ನಾನು, ನನ್ನ ಮಾಲಕ್ ನನಗೆ ಊಟ ಹಾಕ್ತಾನಂತಂದ್ರ ಅವನಿಗೆ ಚಿರಋಣಿ ಆಗಿರ್ಬೇಕು. ನೀನ್ ಹೆಂಗ ನನ್ನ ಮುಂದೆ ಕಳು ಮಾಡಿ ನೋಡ್ತಿ ಅಂತ ಸುಮ್ ಒಂದು ಸಾಣಿ ಒಂದು ನಾಯಿ ಈ ಮಾತನ್ನ ಹೇಳ್ತದಂದ್ರ ಮತ್ತು ಮನುಷ್ಯರು ನಾವು ಯಾವ ದುಶ್ಚಟಕ್ಕ ದ್ವೇಷಕ್ಕ ಗುರಿಯಾಗಿವಿ ಒಂದು ಕ್ಷಣ ಯೋಚನೆ ಮಾಡಿ. ಬದುಕು ಇದ್ದಾಗ ಪ್ರೀತಿಯಿಂದ ಬದುಕುವಂತಹ ಕೆಲಸ ಮಾಡಿ. ಎಂತಹ ಕೆಲಸ ಮಾಡಬೇಕು ಅಪ್ಪ ಅಂತಂದ್ರ ಬಹಳ ಸರಳ. ನೀನು ಎಷ್ಟೇ ಗಳಿಸು ಆಸ್ತಿ ಅಂತಸ್ತು BMW iPhone ದುನಿಯಾ ಗಳಿಸು, ಗಳಿಸಿದ್ದನ್ನ ನಿನ್ನ ಒಳಗನೆ ಇಟ್ಕೊಂಡೆ ಅಂದ್ರೆ ಅಸತ್ ಮ್ಯಾಗ ನಿನಗೆ ಯಾರು ನೆನೆಸುದಿಲ್ಲ. ಗಳಿಸಿದ್ದನ್ನ ನಿನ್ ಕಡೆನೆ ಇಟ್ಕೊಂಡೆ ಅಂದ್ರೆ ಅಸತ್ ಮ್ಯಾಗ ನಿನಗೆ ಯಾರು ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ತಿಂಗಳ 10,000 ಪಗಾರ ಇರ್ಲಿ, ಬರುವಂತಹ ರೊಕ್ಕದೊಳಗ ಸ್ವಲ್ಪ ಸಮಾಜಕ್ಕೆ ಬಳಸಿದ್ರೆ ಸತ್ ಮ್ಯಾಗು ನಿನ್ನ ಹೆಸರಿರ್ತದ. ಅಂತ ಕೆಲಸ ಮಾಡಬೇಕು. ಎಂತಹ ಕೆಲಸ ಮಾಡ್ಬೇಕಂದ್ರೆ ಇವತ್ತ ನಮ್ಮ ದಣಿಯರು ಮತ್ತು ಕೂಚ್ಬಾಳ್ ಗೌಡರು ಮಾಡಕತ್ತಾರಲ್ಲ ಅಂತ ಕೆಲಸ ಮಾಡ್ಬೇಕು. ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಇವರೆಲ್ಲ ಮಾಡ್ಕೊಂತ ಬಂದ್ರು. ನಾವು ನೋಡಿದ್ವಿ ಪಾಪ, ಮೊದಲು 1.5 ತಿಂಗಳಿಂದ ಕಿಟ್ ಆಹಾರ ಪೊಟ್ಟ ನೋಡಿ 1,700 ದಿವಸಕ್ಕೆ ಹಿಂಗ್ ಕೊಟ್ರು. ಟೀಮ್ ಎಲ್ಲ ಬಹಳ ಚಲೋ ಇತ್ತು. ಅಭಿಮಾನಿ ಬಳಗ ಅಂತಂದ್ರೆ ನಾವು ನೆನಪಿಸ್ಕೋಬೇಕು. ಅಭಿಮಾನಿ ಬಳಗ ಅಂತಂದ್ರೆ ನಾವು ಹೇಳ್ತೀವಲ್ಲ, ಅಂಚಿಬಟ್ಟು ಹಾಕೊಳ್ಳುದು, ಅವ್ನ ಮೂರ್ತಿ ಮಾಡಿ ಹಾಲಿನ ಅಭಿಷೇಕ ಮಾಡುವುದು, ಹಾಲ್ ತಂದು ಪ್ಯಾಕೆಟ್ ಹೊಡೆದಂಗ, ಇಂಥವರಿಗೆ ಅಭಿಮಾನಿಗಳಂತ ಕರೆಯೋದಿಲ್ಲ. ಈ ಕಾರ್ಯಕ್ರಮ ಯಾವುದಕ್ಕೆ ಸಾಕ್ಷಿ ಆಗ್ತದಂದ್ರ, ಯಾವುದಕ್ಕೆ ಅಭಿಮಾನಿ ಬಳಗ ಅಂತ ಕರೀತಾರಂದ್ರ, ಯಾರು ಆತನ ಹೆಸರ ಮ್ಯಾಗ ಬಡವರ ಹೊಟ್ಟೆ ತುಂಬಿಸುವಂತ ಕೆಲಸ ಯಾರು ಮಾಡ್ತಾರಲ್ಲ ಅವರಿಗೆ ಅಭಿಮಾನಿ ಬಳಗ ಅಂತ ಕರೀತಾರ. ಅಂತಹ ಅಭಿಮಾನಿ ಬಳಗ ನಮ್ಮ ಪ್ರಭುಗೌಡರಿಗೆ, ದೇಸಾರಿ ಮತ್ತು ನಮ್ಮ ಕೂಚ್ಬಾಳರಿಗೆ ಸಿಕ್ಕಿರುವಂತ ಬಹುತೇಕ ಅವರೆಲ್ಲ ಭಾಗ್ಯಶಾಲಿಯರು. ಇಲ್ಲಿ ಕುಂತಿರುವಂತ ನೀವೆಲ್ಲರೂ ನಮ್ಗೆ ಕಾಣುವಂತಹ ರಿಯಲ್ ಹೀರೋಗಳು. ನಿಮ್ಗೆಲ್ಲರಿಗೂ ಖಾಸ್ಗತನ ವಿರಕ್ತನ ಆಶೀರ್ವಾದ ಸದಾ ಇದ್ದೇ ಇರಲಿ ಅಂತ ಹೇಳ್ತಾ, ಹುಣಸಿಗೆ ಒಳಗೊಂದು ಸಣ್ಣ ಕಾರ್ಯಕ್ರಮ ಇರೋದ್ರಿಂದ ನಾನು ಅಲ್ಲಿ ಹೋಗ್ಬೇಕಾಗಿದೆ. ಬಹಳಷ್ಟು ಆತ್ಮೀಯರಿಬ್ರು, ನಾನು ಅವರು ರಾಜಕೀಯ ಧುರೀಣರು, ಒಬ್ರೊಬ್ರು ಅವರೊಬ್ರು BJP ರಾಜ್ಯಾಧ್ಯಕ್ಷರು, ಇನ್ನೊಬ್ರು ಮಾಜಿ ಉಪಾಧ್ಯಕ್ಷರು ಅಂತಂದ್ರೆ ಅವ್ರು ಮಠಕ್ಕೆ ಬಂದಿಲ್ಲ. ಅವ್ರು ಯಾವಾಗ ಮಠಕ್ಕೆ ಬಂದ್ರು ಅಂದ್ರೆ ನಾವೆಲ್ಲರೂ ಕಾಸ್ಕತನ ಭಕ್ತರು, ನಿಮ್ಮ ಸೇವಾಗ ನಾವು ಸದಾ ಸಿದ್ಧ ಇದೀವಿ ಅಂತ ಮಠಕ್ಕೆ ಬಂದಿದ್ರು ಅಂತಂದೇನೆ ಎಲ್ಲ ಪರಮ ಪೂಜರವರ ಪ್ರೀತಿ ಹೋಗ್ಬಿಟ್ಟು ಬಂದಿದ್ದಾರೆ. ಅಂತಹ ವ್ಯಕ್ತಿತ್ವವನ್ನು ಬೆಳೆಸುವಂತಹ ಇಬ್ಬರು ಬಹಳ ವ್ಯಕ್ತಿತ್ವ ಅಪರೂಪದ ಒಂದು ರತ್ನಗಳು ನಮ್ಮ ಭಾಗಕ್ಕೆ ಸಿಕ್ಕಿದೆ. ಅವರ ಕೆಲಸಗಳು, ಸಾಮಾಜಿಕ ಕಳಕಳಿ, ಅಭಿವೃದ್ಧಿ ಹಿಂಗ ಸದಾ ಈ ಮುದ್ದೇಬಾಳ್ ನಗರದೊಳಗ ಈ ಬಿಜಾಪುರ ವ್ಯಾಪ್ತಿಯೊಳಗ ಸಾಗಲಿ. ಅವರಿಗೆ ಸದಾ ಖಾಸ್ಕತನ ವಿರಕ್ತನ ಇಲ್ಲಿ ಸೇರುವಂತ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ಇದೆ. ನಿಮ್ಮ ಕೆಲಸ ಹಿಂಗ ಮುಂದುವರಲಿ ಅಂತ ಆಶಿಸ್ತಾ, ವೇದಿಕೆ ಮೇಲಿರುವಂತ ಎಲ್ಲ ಪರಮ ಪೂಜ್ಯ